ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಶ್ರಾವಣ ಶುದ್ಧ ಪಂಚಮಿಯಂದು ಬಂದ ಮಣಿಹವು ಮುಗೀತು ಎಂದು ತಂದೆಯೊಳಡಗಿದೆ ಹೇ ಶಿವಕಂದ ತಂದೆಯೊಳಡಗಿದೆ ಹೇ ಶಿವಕಂದ ಸಾರ್ಥಕವಾಯಿತು ನಿನ್ನಯ ಬದುಕು ಜ್ಯೋತಿಯ ತೆರದಲ್ಲಿ ಬೆಳಕನ್ನಿತ್ತು ಆಡಿದ ನುಡಿಯು ನಡೆದಿಹ ಪಥವು ಎಂದೂ ಉಳಿದವು ಈ ಇಳೆಯೊಳಗೆ ಎಂದೂ ಉಳಿದವು ಈ ಇಳೆಯೊಳಗೆ Oh
ದೇವನೊಬ್ಬನೆ ತಂದೆ ಭೇದವ ಜರಿದು ಎಲ್ಲರೂ ಸಮವೆಂದೇ ಜಾತಿ ಭೇದ ಜರಿದು ಮೇಲು ಕೀಳು ತೊಡೆದು ಜಾತಿ ಭೇದ ಜರಿದು ಮೇಲು ಕೀಳು ತೊಡೆದು ಸೂತ್ರ ಕೊಟ್ಟೆ ಜಯ ಗುರು ಬಸವ ಶ್ರೀ ಗುರು ಬಸವ ವರ ಗುರು ಬಸವೇಶ ಕರುಣಾ ಸಿಂಧು ದೀನ ಬಂಧು ಜಯ ಗುರು ಬಸವೇಶ ಅವಯವವಿಲ್ಲದ ದೇವನಿಗೆ ಬಾಯಿ ಕಣ್ಗಳೇಕೆ ಅವಯವವಿಲ್ಲದ ದೇವನಿಗೆ ಬಾಯಿ ಕಣ್ಗಳೇಕೆ ಗೋಲಾಕಾರದ ಇಷ್ಟಲಿಂಗವ ಒಟ್ಟಿಹ ಗುರು ನೀನು ಭಾರತ ಭೂಮಿಯ ಶ್ರೀ ಪರುಷ
ಕರ್ತನೆಂಬ ಕಲಾವಿದ ಮನುಕುಲದ ಇತಿಹಾಸವೆಂಬ ಭಿತ್ತಿಯ ಮೇಲೆ ತನ್ನ ಕಾರುಣ್ಯ ಕುಂಚದಿಂದ ಬಿಡಿಸಿದ ಅಪ್ರತಿಮ ಪರಿಪೂರ್ಣ ಚಿತ್ರ ವಿಶ್ವಗುರು ಬಸವಣ್ಣನವರು. ಪರಮಾತ್ಮನೆಂಬ ಮಹಾಶಿಲ್ಪಿಯು ಜಗತ್ತಿನ ಮೇಲೆ ಅಪಾರ ದಯೆ ಇರಿಸಿ ತನ್ನ ಮಂಗಳ ಗುಣ ಸಂಚಯವೆಂಬ ಮೂಲ ಶಿಲೆಯನ್ನು ಆರಿಸಿಕೊಂಡು ಅಪ್ರತಿಮ ಚಾತುರ್ಯವನ್ನು ಬಳಸಿ ಲೋಕೋದ್ಧಾರವನ್ನು ಗೈಯಲೆಂದು ಕಟೆದ ದಿವ್ಯ ಮೂರ್ತಿ ವಿಶ್ವವಿಭೂತಿ ಬಸವಣ್ಣ. ಸರ್ವಗುಣ ಸಂಪನ್ನರಾದ ದಯೆ, ಮಾನವೀಯತೆ, ಧೀಮಂತಿಕೆಗಳ ತ್ರಿಕೂಟವಾದ ಬಸವಣ್ಣನವರು ಪರವಸ್ತುವಿನ ಚಿತ್ಕಳೆಯಾಗಿ ಶರಣರ ಮನೋಮಧ್ಯದ ಸ್ವಯಂ ಜ್ಯೋತಿಯಾಗಿ ಬಾಳಿ ಬೆಳಗಿದರು. ನಿರಭಯನಾದ ಪರಮಾತ್ಮನ ಸಾವಯವ ಪ್ರತಿನಿಧಿ ಬಸವಣ್ಣ ಎಂದು ಭಕ್ತರು ಕರೆದರೆ, ಸ್ವತಂತ್ರ ವಿಚಾರವಾದಿ ಎಂದು ಕ್ರಾಂತಿಶೀಲರು ಉದ್ಗರಿಸಿದರು. ಸಾಹಿತ್ಯ ಸಾರ್ವಭೌಮನೆಂದು ಸಾಹಿತಿಗಳು ಸಂಬೋಧಿಸಿದರೆ, ಜನತೆಯ ಧೀಮಂತ ನೇತಾರನೆಂದು ಶ್ರೀ ಸಾಮಾನ್ಯರು ಗೌರವಿಸಿದರು. ಮಹಾಯೋಗಿ ಎಂದು ಸಾಧಕ ಜೀವಿಗಳು ಸ್ತುತಿಸಿದರೆ, ಸ್ತ್ರೀ ಕುಲ ಮುಕ್ತಿದಾತನೆಂದು ಮಹಿಳಾ ಕುಲವು ಮನ್ನಿಸಿತು. ಬಚ್ಚಬರಿಯ ಬಸವನಾಗಲು ಬಯಸಿದ ಆ ಮಹಾಪುರುಷನನ್ನು ನೂರಾರು ಬಿರುದುಗಳಿಂದ ಶರಣರು ಸಾಲಂಕೃತಗೊಳಿಸಿದರು. ಆದರೆ ಆ ಬಿರುದುಗಳು ಬಸವಣ್ಣನವರ ಆಶ್ರಯದಲ್ಲಿ ಶೋಭಿಸುವವೇ ವಿನ ಆ ಬಿರುದುಗಳಿಂದ ಅವರು ಶೋಭಿಸಬೇಕಾಗಿಲ್ಲ. ಅವುಗಳಿಂದ ಅತ್ಯತಿಷ್ಟ ದಶಾಂಗುಲರಾಗಿಯೇ ಆ ಪರಮ ಪುರುಷ ನಿಲ್ಲುವರು. ಅಂತೆಯೇ ಸ್ತುತಿಸಿದರು ಸಮಕಾಲೀನ ಶರಣರಾದ ಶಿವಯೋಗಿ ಸಿದ್ದರಾಮೇಶ್ವರರು. ಪಾವನವಾದಿನು ಬಸವಣ್ಣ, ನಿಮ್ಮ ಪಾವನ ಮೂರ್ತಿಯ ಕಂಡು ಪರತತ್ವವನ್ನೈದಿದೆ ಬಸವಣ್ಣ, ನಿಮ್ಮ ಪರಮ ಸೀಮೆಯ ಕಂಡು ಪದನಾಲ್ಕು ಮೇಲಿದೆ ಬಸವಣ್ಣ, ನಿಮ್ಮ ಪರುಷಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ, ಬಸವಣ್ಣ ಬಸವಣ್ಣ ನೀನು ಗುರುವಾದ ಕಾರಣ. ಹೀಗೆ ಮನುಕುಲ ಮಹಾವೃಕ್ಷದಲ್ಲಿ ಅರಳಿ ವಿನೂತನ ತತ್ವಗಳ ಸೌರಭವನ್ನು ಬೀರಿ ಸಾರ್ವಕಾಲಿಕ ಸಂದೇಶಗಳೆಂಬ ಅಪೂರ್ವ ಫಲಗಳನ್ನು ನೀಡಿದ ಮಹಾಪುರುಷ ಬಸವಣ್ಣನವರು. ಕರ್ನಾಟಕ ದೇವಿಯ ಸಿರಿಮುಡಿಗೆ ವಿನೂತನ ಆಧ್ಯಾತ್ಮಿಕ ತತ್ವಗಳನ್ನೊಳಗೊಂಡ ವಚನ ಸಾಹಿತ್ಯ ಕಿರೀಟವನ್ನೇರಿಸಿದ ವಿಶ್ವಗುರು ಬಸವಣ್ಣನವರು ಹುಟ್ಟಿದುದು 12ನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಕಮ್ಮ್ಯಕುಲದ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮಾದಲಾಂಬಿಕೆಯರ ಗರ್ಭದಲ್ಲಿ ಅವರ ಸತ್ಸಂಕಲ್ಪ ಸದ್ವ್ರತಗಳ ಸಾಕಾರ ಮೂರ್ತಿಯಾಗಿ ಜನಿಸಿದ ಬಸವಣ್ಣನವರು ಬಾಲ್ಯದಿಂದಲೂ ಸ್ವತಂತ್ರ ವಿಚಾರವಾದಿಗಳು. ವೈದಿಕ ಧರ್ಮಕ್ಕನುಗುಣವಾಗಿ ಉಪನಯನವನ್ನು ಮಾಡಿಸಿಕೊಳ್ಳಬೇಕಾಗಿ ಬಂದಾಗ ಆ ಧರ್ಮದ ವರ್ಣಾಶ್ರಮಗಳ ಕಟ್ಟುಪಾಡು, ಅದು ಮಾನವರಲ್ಲಿ ಸೃಷ್ಟಿಸಿದ್ದ ಜಾತಿಭೇದ ಅಸಮಾನತೆಯನ್ನು ಕಂಡು ಸಿಡಿದೆದ್ದ ಬಸವಣ್ಣನವರ ಮನ ವೈದಿಕ ಧರ್ಮವನ್ನು ತ್ಯಜಿಸುವಂತೆ ಪ್ರೇರೇಪಿಸಿತು. ಆಗ ಬಸವಣ್ಣನವರು ಸಾಂಪ್ರದಾಯಿಕ ಕಟ್ಟುಪಾಡುಗಳನ್ನು, ತಾಯಿ ತಂದೆಯರ ಪ್ರೇಮ ವ್ಯಾಮೋಹಗಳನ್ನು ಹೊರತೆಗೆದು ಶೈವ ಧರ್ಮದ ಪ್ರಧಾನ ಕ್ಷೇತ್ರಗಳಲ್ಲೊಂದಾದ ಕೂಡಲ ಸಂಗಮಕ್ಕೆ ಬಂದರು. ಅರ್ಚಕರಾಗಿ ಕಾಯಕವನ್ನು ಮತ್ತು ಅಧ್ಯಯನವನ್ನು ನಿರ್ವಹಿಸತೊಡಗಿದರು. ನೂತನ ಪಥವೊಂದನ್ನು ಸೃಷ್ಟಿಸಬೇಕು, ಆ ಪಥದ ಅತ್ತಿತ್ತ ಪ್ರಗತಿಪರ ತತ್ವ ಮತ್ತು ಸಮತಾವಾದದ ಸಾಲು ಮರಗಳನ್ನು ಬೆಳೆಸಬೇಕು. ಆ ವಿಶ್ವಧರ್ಮದ ಹೆದ್ದಾರಿಯಲ್ಲಿ ಜಗತ್ತಿಗೆ ಬೆಳಕು ನೀಡಬಲ್ಲ ಸಂದೇಶಗಳ ದೀಪಸ್ತಂಭಗಳನ್ನಿಡಬೇಕು ಎಂದು ಕನಸು ಕಾಣುತ್ತಾ ಸಾಧನೆ ಮಾಡುತ್ತಿರುವಾಗಲೇ ಅವರ ಫ್ರೂನ್ ಮಂದಿರದ ಸಂಶೋಧನಾಗಾರದಲ್ಲಿ ಸ್ವತಂತ್ರ ಧರ್ಮವೊಂದು ರೂಪುಗೊಳ್ಳತೊಡಗಿತು. ಹೀಗಿರುವಾಗಲೇ ಒಂದು ದಿನ ಪರಮಾತ್ಮನ ದಿವ್ಯ ದರ್ಶನವಾಗಿ ಅವನ ಅನುಗ್ರಹ ಪಡೆದು ನವಧರ್ಮ ದ್ರಷ್ಟಾರರಾದ ಬಸವಣ್ಣನವರು
ತಮ್ಮರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ಸ್ವಪರಿವರ್ತನೆ ಹೊಂದಿದರು. ಅಲ್ಲಿಯ ತನಕ ಕಪ್ಪಡಿ ಸಂಗಮದಲ್ಲಿ ಮಾತ್ರ ಶಿವನಿದ್ದಾನೆ ಎಂಬ ಭಾವನೆಗಿದ್ದರೆ, ಪರಿವರ್ತನೆಯಾದ ಬಳಿಕ ದೇವನ ಕಾರುಣ್ಯವನ್ನು ಹೊತ್ತು ದೇವನು ವಿಶ್ವದಲ್ಲೆಲ್ಲ ಹಾಸುಹೊಕ್ಕಾಗಿದ್ದಾನೆಂಬುದನ್ನು ಮನಗಂಡರು. ಅಲ್ಲಿಯ ತನಕ ಪೌರಾಣಿಕ ಶಿವನ ಪ್ರತೀಕವಾದ ಸ್ಥಾವರಲಿಂಗ ಪೂಜೆ ಮಾಡುತ್ತಿದ್ದರು. ನಂತರ ತನ್ನ ಅಂದರೆ ಪಿಂಡ ಮತ್ತು ಪರಮಾತ್ಮನ ಸಮನ್ವಯ ಸಾಕಾರವಾದ ತಮ್ಮ ಬುದ್ಧಿಯ ಕ್ಷೇತ್ರದಲ್ಲಿ ರೂಪುಗೊಂಡ ಇಷ್ಟಲಿಂಗವನ್ನು ರೂಪಿಸಿ ಧರಿಸಿ ಪೂಜಿಸತೊಡಗಿದರು. ಆಗ ಸ್ವತಂತ್ರ ಧರ್ಮದ ಕಲ್ಪನೆ ಹೃನ್ಮಂದಿರದಲ್ಲಿ ರೂಪುಗೊಂಡುದು. ಬಸವಣ್ಣನು ಕಲ್ಯಾಣದ ಕಾರ್ಯಕ್ಷೇತ್ರವನ್ನು ಪ್ರವೇಶಿಸಿದಾಗ ಪ್ರಾಯೋಗಿಕ ರೂಪಕ್ಕಿಳಿಯಿತು. ಬಸವಣ್ಣನವರು ಅಂತಃಸ್ಫುರಣ ವಿಚಾರ ಮಂಥನಗಳಿಂದ ಕಂಡುಹಿಡಿದ ತತ್ವ ಸೂತ್ರಗಳನ್ನು ಪ್ರಯೋಗಿಸಿ ನೋಡಲಿಕ್ಕೆ ಅನುಭವ ಮಂಟಪವೆಂಬ ದಿವ್ಯಜ್ಞಾನ ಪ್ರಯೋಗಶಾಲೆಯು ನಿರ್ಮಾಣಗೊಂಡಿತು. ಅದನ್ನು ಪ್ರಾಯೋಗಿಕವಾಗಿ ಅನುಸರಿಸಿ ಕಾರ್ಯಗತ ಮಾಡುವ ಶರಣ ಬಳಗ ಕೂಡಿತು. ತಾತ್ವಿಕ, ನೈತಿಕ, ಸೈದ್ಧಾಂತಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಮೌಲ್ಯಗಳೆಲ್ಲ ರೂಪುಗೊಂಡು ಹೊಸ ಧರ್ಮದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ರಚನೆಯಾಯಿತು. ಅನುಭವ ಮಂಟಪದ ಸೂತ್ರಧಾರಿ ಬಸವಣ್ಣನವರು ಬಿಜ್ಜಳರಾಜನ ಪ್ರಧಾನಮಂತ್ರಿಯಾಗಿ ಕಾಯಕ ಕೈಗೊಂಡರು. ಜಾತಿಗಳೆಲ್ಲ ಮಾನವ ಕಲ್ಪಿತ, ದೇವನಿರ್ಮಿತವಲ್ಲ ಎಂಬುದನ್ನು ಘೋಷಿಸಿ ಜಾತಿಯ ಕಟ್ಟು ಸಡಿಲವಾಗಬೇಕಾದರೆ ಅಂತರ್ಜಾತಿಯ ವಿವಾಹ ಅವಶ್ಯವೆಂದು ಬ್ರಾಹ್ಮಣ ಮಂತ್ರಿ ಮಧುವರಸರ ಮಗಳ ಮತ್ತು ಸಮಗಾರ ಹರಳಯ್ಯನವರ ಮಗನ ವಿವಾಹವನ್ನು ಪ್ರೋತ್ಸಾಹಿಸಿದರು. ವಿವಾಹವೂ ಜರುಗಿತು. ಆದರೆ ಅದು ಸಂಪ್ರದಾಯ ವಿರುದ್ಧವಾದ ಪ್ರತಿಲೋಮ ವಿವಾಹವೆಂದು ಜಾತಿವಾದಿಗಳು ದೂಡಗೊಂಡರು. ಬಸವಣ್ಣನವರು ಪ್ರಧಾನಮಂತ್ರಿ ಪಟ್ಟ ಬಿಡಲು ತಯಾರಾದರು. ವರ್ಣ ಸಂಕರವಿದಲ್ಲ, ಏಕಧರ್ಮೀಯರ ಮಧ್ಯದಲ್ಲಾದ ವಿವಾಹ ಎಂದು ಪ್ರತಿಪಾದಿಸಿದರು. ಬಿಜ್ಜಳನು ಜಾತಿವಾದಿಗಳ ಮಾತಿಗೆ ಮರುಳಾಗಿ ಅಂತರ್ಜಾತಿ ವಿವಾಹ ಮಾಡಿದ ಶರಣರಿಗೆ ತೀಕ್ಷ್ಣ ಶಿಕ್ಷೆ ಕೊಡಲು ಬಸವಣ್ಣನವರಿದ್ದರೆ ಆತಂಕವಾಗಬಹುದೆಂದು ಅವರನ್ನೇ ಗಡೀಪಾರು ಮಾಡಿದರು. ಅರಸು ಮುನಿದ ಮೇಲೆ ನಾಡೊಳಗಿರಬಾರದು ಎಂದು ಬಸವಣ್ಣನವರು ಬಿಜ್ಜಳನ ಆಜ್ಞೆಯಂತೆ ಕೂಡಲ ಸಂಗಮಕ್ಕೆ ಹೊರಟರು. ಅಲ್ಲಿ 3 ತಿಂಗಳು ಕಾಲ ಅನುಷ್ಠಾನ ಮಗ್ನರಾಗಿ ಕಾಯ ಜೀವದ ಹೊಲಿಗೆ ಬಿಚ್ಚಿಕೊಂಡು ಇಚ್ಛಾಮರಣಿಗಳಾಗಿದ್ದ ಅವರು ಶ್ರಾವಣ ಶುದ್ಧ ಪಂಚಮಿಯ ದಿನದಂದು ತಮ್ಮ ದೇಹದಿಂದ ಆತ್ಮನನ್ನು ಬಿಡಿಸಿ ಪರಮಾತ್ಮ ಚೈತನ್ಯದಲ್ಲಿ ಲಯಗೊಳಿಸಿದರು. ಬಯಲಲ್ಲಿ ಬಯಲಾದರೂ ಲಿಂಗೈಕ್ಯರಾದರು. ವಿಶ್ವವಿಭೂತಿ ಬಸವಣ್ಣನವರ ವ್ಯಕ್ತಿತ್ವ ಸರ್ವಾಂಗ ಪರಿಪೂರ್ಣ, ಅಪೂರ್ವ, ಅನುಕರಣೀಯ. ಅನೇಕ ದ್ವಂದ್ವ ಗುಣಗಳ ಸಂಯೋಜನೆಯಾಗಿರುವುದು ಅವರ ವ್ಯಕ್ತಿತ್ವದ ಒಂದು ವೈಶಿಷ್ಟ್ಯ. ಎಡದ ಕೈಯಲ್ಲಿ ಹಾಲ ಬಟ್ಟಲು, ಬಲದ ಕೈಯಲ್ಲಿ ಓಜಗಟ್ಟಿಗೆ ಹಿಡಿದ ಅವರ ದೇವರಲ್ಲಿ ದ್ವಂದ್ವ ಗುಣಗಳಿರುವಂತೆ ಬಸವಣ್ಣನವರಲ್ಲಿಯೂ ಇವೆ. ಅವರು ಕ್ರಾಂತಿ ಪುರುಷ, ಶಾಂತಿನಿಧಿ, ಸ್ವಾಭಿಮಾನಿ, ವಿನಯಶೀಲ, ಗಣಾಚಾರಿ, ಭೃತ್ಯಾಚಾರಿ, ರಾಜಕಾರಣ ಮುತ್ಸದ್ದಿ, ಅನುಭಾವಿ, ಪ್ರಧಾನಿ ಮತ್ತು ಯೋಗಿ. ಹೀಗೆ ಸಕಲ ಗುಣ ಸಂಪನ್ನರಾಗಿ ಸಮಾಜದ ಹಿತಚಿಂತಕರಾಗಿ ಗೌರೀಶಂಕರದಷ್ಟು ಔನ್ನತ್ಯವನ್ನು ಹೊಂದಿ ಉಪಮಿಸಲು ಮತ್ತೊಬ್ಬರು ಸಿಗಲಾರದಷ್ಟು ಹೋಲಿಸಲು ಪಾಸಟಿಯಾಗದಂತಹ ಏಕಮೇವಾದ್ವಿತೀಯ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ವಿಶ್ವವಿಭೂತಿ ಬಸವಣ್ಣನವರು.